ಭೂಮಿ ತನ್ನ ಅಂತರಂಗದ ಗರ್ಭದಲ್ಲಿ ಅದೆಷ್ಟೋ ರಹಸ್ಯಗಳನ್ನ ಅಡಗಿಕೊಂಡಿದೆ. ಭೂಮಿಯ ಕೆಳಗೆ ಒಂದು ಅಡಿ ಕೂಡ ಅಗದಾಗ ನಿಮಗೆ ಒಂದಿಲ್ಲ ಒಂದು ನಿಗೂಢ ವಸ್ತುಗಳು ಸಿಗುವುದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೆಲವು ಐತಿಹಾಸಿಕ ಪ್ರದೇಶಗಳಲ್ಲಿ ಭೂಮಿಯನ್ನು ಅಗೆದಾಗ ಅಲ್ಲಿ ಇತ್ತೀಚೆಗೆ ಖಜಾನೆ, ಗತಕಾಲದ ಅವಶೇಷಗಳು, ಅಸ್ಥಿಪಂಜರಗಳು ಕೂಡ ಸಿಕ್ಕಿವೆ. ಇದರಿಂದ ಆ ಪ್ರದೇಶದ ಇತಿಹಾಸ ಹಾಗೂ ಆಗಿನ ಕಾಲದ ವಿಶೇಷತೆಗಳ ಬಗ್ಗೆ ನಮಗೆ ಮಾಹಿತಿ ದೊರಕುತ್ತದೆ. ಈ ರೀತಿಯಾಗಿ ಯಾವುದಾದರೂ ಒಂದು ವಿಚಿತ್ರ ವಸ್ತುಗಳು ದೊರೆತಾಗ ಅವು ನಮ್ಮಲ್ಲಿ ಸಾಕಷ್ಟು ಕುತೂಹಲ ಹುಟ್ಟಿಸುವುದರಲ್ಲಿ ಸಂಶಯವೇ ಇಲ್ಲ. ಬನ್ನಿ ಸ್ನೇಹಿತರೆ, ಇಂತಹ ಕೆಲವು ನಿಗೂಢ ಹಾಗೂ ವಿಚಿತ್ರ ವಸ್ತುಗಳು ಇತ್ತೀಚೆಗೆ ನಡೆದ ಕೆಲವು ಉತ್ಖನನದಲ್ಲಿ ದೊರಕಿವೆ. ಆ ನಿಗೂಢ ವಸ್ತುಗಳು, ಅವಶೇಷಗಳು ಹಾಗೂ ವಿಚಿತ್ರ ಘಟನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಫೋಕಸ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ಪ್ರಪಂಚದಲ್ಲಿ ನಾವು ಮುಟ್ಟದ, ನೋಡದ ಹತ್ತಾರು ವಿಸ್ಮಯಗಳಿವೆ. ಇತ್ತೀಚೆಗೆ ಒಂದು ವಿಚಿತ್ರ ಕಲ್ಲು ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಪತ್ತೆಯಾಗಿದೆ. ಇಲ್ಲಿ ಇತ್ತೀಚೆಗೆ ನೀರಿಗಾಗಿ ಮರಳನ್ನು ಅಗೆಯುತ್ತಿದ್ದಾಗ ಇಂಥ ಮರುಭೂಮಿಯಲ್ಲಿ ಒಂದು ಕಲ್ಲು ಸಿಕ್ಕಿದ್ದು ನಿಜಕ್ಕೂ ಅಚ್ಚರಿಯ ವಿಷಯವೇ. ಇದು ವಜ್ರ ಅಥವಾ ಬಂಗಾರದ ಕಲ್ಲು ಅಲ್ಲ, ಆದರೆ ಇದರ ಬೆಲೆ ಬರೋಬ್ಬರಿ 18 ಕೋಟಿ ರೂಪಾಯಿ. ಕೇಳಿದಕ್ಕೆ ವಿಚಿತ್ರ ಅನಿಸುತ್ತದೆ ಅಲ್ಲವೇ? ಈ ಕಲ್ಲಿನ ಬಗ್ಗೆ ತಿಳಿದರೆ, ಒಮ್ಮೆ ಇದನ್ನು ಮುಟ್ಟಿದರೆ ಸಾಕು ಅನಿಸುತ್ತದೆ. ಅಷ್ಟಕ್ಕೂ ಈ ಕಲ್ಲಿನಲ್ಲಿ ಇರುವ ವಿಶಿಷ್ಟತೆ ಏನು, ಇದು ಎಲ್ಲಿಂದ ಬಂದಿದೆ ಎಂದು ನೋಡೋಣ. ಈ ಭೂಮಿಗೆ ಸೇರಿದ್ದಲ್ಲ ಯಾವುದಾದರೂ ಒಂದು ವಸ್ತು ನಿಮ್ಮಲ್ಲಿ ಇದೆಯಾ ಅಂದರೆ ಎಷ್ಟು ಥ್ರಿಲ್ ಆಗುತ್ತದೆ. 2 ವರ್ಷಗಳ ಹಿಂದೆ ಥಾರ್ ಮರುಭೂಮಿಯಲ್ಲಿ ಸಿಕ್ಕ ಈ ಕಲ್ಲಿನ ತೂಕ 13.5 ಕೆಜಿ ಹಾಗೂ ಇದರ ಪ್ರಾರಂಭಿಕ ಬೆಲೆ 18.71 ಕೋಟಿ ರೂಪಾಯಿ. ಈ ಕಲ್ಲಿಗೆ ಅಷ್ಟೊಂದು ಬೆಲೆ ಯಾಕೆ ಅಂತ ನೀವು ಈಗ ಯೋಚನೆ ಮಾಡುತ್ತಿರಬಹುದು. ಹೌದು, ಈ ಕಲ್ಲು ಭೂಮಿಯದ್ದಲ್ಲ, ಚಂದ್ರನಿಂದ ಭೂಮಿಗೆ ಬಂದಂತಹ ಕಲ್ಲಾಗಿದೆ. ಚಂದ್ರನಿಂದ ಭೂಮಿಯ ಮೇಲೆ ಕಲ್ಲು ಬರಲು ಹೇಗೆ ಸಾಧ್ಯ ಎಂದು ನೀವು ಈಗ ಯೋಚನೆ ಮಾಡುತ್ತಿರಬಹುದು. ಹೌದು, ಅಲ್ಲಿದೆ ನೋಡಿ ಟ್ವಿಸ್ಟ್. 1000 ವರ್ಷಗಳ ಹಿಂದೆ ಚಂದ್ರನಿಗೆ ಧೂಮಕೇತು ಡಿಕ್ಕಿ ಹೊಡೆದಾಗ ಚಂದ್ರನ ಕಲ್ಲುಗಳು ಚೂರು ಚೂರಾಗಿ ಅದರಲ್ಲಿ ಕೆಲವು ಕಲ್ಲಿನ ಚೂರುಗಳು ಭೂಮಿಯ ಮೇಲೆ ಬಂದು ಬಿದ್ದಿವೆ. ಇದನ್ನು ಉಲ್ಕಾ ಶಿಲೆ ಅಥವಾ ಚಂದ್ರನ ಶಿಲೆ ಎಂದು ಕೂಡ ಕರೆಯುತ್ತಾರೆ. ಇಲ್ಲಿಯವರೆಗೆ ಚಂದ್ರನಿಂದ ಭೂಮಿಗೆ ಹಲವಾರು ಕಲ್ಲುಗಳು ಬಂದಿವೆ ಹಾಗೂ ಆ ಕಲ್ಲುಗಳು ಕೆಲವೊಂದು ಪ್ರದೇಶಗಳಲ್ಲಿ ಶೇಖರಣೆಯಾಗಿವೆ. ಆದರೆ ಈ ಒಂದು ಕಲ್ಲು 2 ವರ್ಷಗಳ ಹಿಂದೆ ಥಾರ್ ಮರುಭೂಮಿಯಲ್ಲಿ ಸಿಕ್ಕಿದ್ದು ಇದರ ತೂಕ 13.5 ಕೆಜಿ ಆಗಿದೆ. ಈಗ ಇದನ್ನು ಕ್ರಿಸ್ಟಿ ಎಂಬ ಸಂಸ್ಥೆ ಹರಾಜಿನ ಮೂಲಕ ಮಾರಾಟ ಮಾಡಲು ಮುಂದಾಗಿದ್ದು ಆರಂಭಿಕ ಬೆಲೆಯನ್ನೇ 18.7 ಕೋಟಿ ಎಂದು ನಿಗದಿ ಮಾಡಲಾಗಿದೆ. ಇದು ಪ್ರಪಂಚದಲ್ಲಿ ಅತ್ಯಂತ ವಿರಳವಾಗಿ ಸಿಗುವ ಕಲ್ಲು. ಹೀಗಾಗಿ ಇದನ್ನು ತಮ್ಮ ಬಳಿ ಇರಿಸಿಕೊಳ್ಳಲು, ಇದನ್ನು ಖರೀದಿ ಮಾಡಲು ಶ್ರೀಮಂತರು ಮುಗಿಬಿದ್ದಿದ್ದಾರೆ. ಭೂಮಿಗೆ ಸೇರಿದ್ದಲ್ಲ ಕಲ್ಲನ್ನು ನೇರವಾಗಿ ನೋಡುವುದಕ್ಕೂ ಮುಟ್ಟುವುದಕ್ಕೂ ಸಖತ್ ಥ್ರಿಲ್ ಆಗಿರೋದು ನಿಜ. ಹಾಗೆಯೇ ಈ ಕಲ್ಲು ಯಾವುದಾದರೂ ಒಬ್ಬ ಶ್ರೀಮಂತನ ಪಾಲಾಗೋದು ಗ್ಯಾರಂಟಿನೇ. ಹಾಗೆಯೇ ಇತ್ತೀಚೆಗೆ ಉತ್ತರ ಪ್ರದೇಶದ ಬಾಗ್ಪತ್ನ ಸಿನೌಲಿಯಲ್ಲಿ ಸುಮಾರು 5000 ವರ್ಷಗಳಷ್ಟು ಹಳೆಯ ಮಹಾಭಾರತದ ರಥ ಸಿಕ್ಕಿದೆ. ಬಾಗ್ಪತ್ನಲ್ಲಿರುವ ಸಿನೌಲಿಯಲ್ಲಿ ನಮ್ಮ ಪುರಾತತ್ವ ಇಲಾಖೆ ಭಾರತದ ಇತಿಹಾಸದಲ್ಲಿಯೇ ತಮ್ಮ ದೊಡ್ಡ ಗೆಲುವು ಎಂದು ಹೇಳಿಕೊಂಡಿದೆ. ಕೆಲವು ವರ್ಷಗಳ ಹಿಂದೆ ಒಬ್ಬ ರೈತ ಬಾಗಪತ್ನ ಸಿನೌಲಿಯಲ್ಲಿ ಕೃಷಿ ಕೆಲಸ ಮಾಡುತ್ತಿರುವಾಗ ಅವನಿಗೆ ಚಿನ್ನದ ಕಡಕಗಳು ದೊರೆತಿವೆ. ನಂತರ ಅವನು ಮಣ್ಣನ್ನು ಮತ್ತಷ್ಟು ಅಗೆಯಲು ಪ್ರಾರಂಭಿಸುತ್ತಾನೆ. ಅಗೆದ ನಂತರ ಅಲ್ಲಿ ಮೂಳೆಗಳು ಕಂಡುಬಂದಿವೆ. ಗಾಬರಿಯಾಗಿ ಈ ವಿಷಯವನ್ನು ನಂತರ ಪುರಾತತ್ವ ಇಲಾಖೆಗೆ ನೀಡಲಾಗಿತ್ತು. ಪುರಾತತ್ವ ಇಲಾಖೆ ಈ ಸ್ಥಳದಲ್ಲಿ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತದೆ. ಭಾರತದ 4000 ವರ್ಷಗಳ ಹಳೆಯ ಇತಿಹಾಸವನ್ನು ಈ ಸಣ್ಣ ಜಮೀನಿನಲ್ಲಿ ನಿಗ್ರಹಿಸಲಾಗಿದೆ ಎಂದು ಯಾರೂ ಊಹಿಸಿರಲಿಲ್ಲ. ಪುರಾತತ್ವ ತಂಡಕ್ಕೆ ಈ ಸ್ಥಳದಲ್ಲಿ ಸಿಕ್ಕ ವಸ್ತುಗಳನ್ನು ನೋಡಿ ಅವರೇ ಆಶ್ಚರ್ಯಚಕಿತರಾಗಿದ್ದಾರೆ. ಈ ಸ್ಥಳವು ಇಲ್ಲಿವರೆಗೆ ಕಂಡುಬಂದ ದೊಡ್ಡ ಆವಿಷ್ಕಾರಗಳಲ್ಲಿ ಒಂದಾಗಿದೆ ಎಂದು ಹೇಳಲಾಗಿದೆ. ಈ ಸ್ಥಳವನ್ನು ಅಗೆದಾಗ ಇಲ್ಲಿಂದ ಮಾನವನ ಅಸ್ಥಿಪಂಜರಗಳು, ಮಡಿಕೆಗಳು, ಕತ್ತಿಗಳು, ಗುರಾಣಿಗಳು ಮತ್ತು ಇತರ ಬೆಲೆ ಬಾಳುವ ವಸ್ತುಗಳು ಕೂಡ ಕಂಡುಬಂದಿವೆ. ಸಿನೌಲಿಯ ನಿವಾಸಿಗಳಿಗೆ ತಮ್ಮ ಭೂಮಿಯ ಒಂದು ನಾಗರಿಕತೆ ಹೂತು ಹೋಗಿದೆ ಎಂದು ತಿಳಿದಾಗ ಇಲ್ಲಿನ ಗ್ರಾಮಸ್ಥರು ತಮ್ಮನ್ನು ಮಹಾಭಾರತ ಕಾಲಕ್ಕೆ ಹೋಲಿಸಲು ಪ್ರಾರಂಭಿಸಿದ್ದಾರೆ ಹಾಗೂ ಗರ್ವವನ್ನು ಹೊಂದಿದ್ದಾರೆ. ಶೋಧ ಮುಂದುವರೆದಂತೆ ಇದು ಮಹಾಭಾರತದೊಂದಿಗೆ ಸಂಪರ್ಕ ಹೊಂದಿತ್ತು ಎಂದು ನಂಬಲಾಗಿದೆ. ಮಹಾಭಾರತ ಸುಮಾರು 4 ವರ್ಷಗಳಷ್ಟು ಹಳೆಯ ಒಂದು ಕಾಲವಾಗಿತ್ತು. ಈ ಆವಿಷ್ಕಾರ
ಕಾಲದಲ್ಲಿ ಭಾರತದ ಇತಿಹಾಸದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿರುವ ಇಂತಹ ವಿಷಯ ಕಂಡುಬಂದಿದೆ. ಈ ಹುಡುಕಾಟದಲ್ಲಿ ಪುರಾತತ್ವ ವಿಭಾಗ 3 ರಥಗಳನ್ನು ಕಂಡುಹಿಡಿದಿದೆ. ರಥದ ಆವಿಷ್ಕಾರದೊಂದಿಗೆ ಹೊಸ ಪ್ರಶ್ನೆ ಎದುರಾಗುತ್ತಿದೆ. ಆ ಸಮಯದಲ್ಲಿ ಭಾರತದಲ್ಲಿ ಕುದುರೆಗಳು ಇರಲಿಲ್ಲ ಎಂದು ಅನೇಕ ವಿದೇಶಿಗರು ಹೇಳುತ್ತಿದ್ದರು. ಆರ್ಯರು ಭಾರತಕ್ಕೆ ಬಂದ ನಂತರ ಕುದುರೆಗಳು ಬಂದಿವೆ. ಆದರೆ ಪುರಾತತ್ವ ಇಲಾಖೆ ಈ ರಥದ ಆವಿಷ್ಕಾರದಿಂದ ಇಡೀ ಕಥೆಯನ್ನು ಸುಳ್ಳು ಎಂದು ಸಾಬೀತುಪಡಿಸುತ್ತಿದೆ. ರಥದ ಆವಿಷ್ಕಾರದೊಂದಿಗೆ ಆರ್ಯರು ಯಾವುದೇ ಬಾಹ್ಯ ನಾಗರಿಕ ಜನರಲ್ಲ, ಅವರು ಹೊರಗಿನಿಂದ ಬಂದಿಲ್ಲ, ಅವರು ಭಾರತದ ಸ್ವಂತ ಜನರಾಗಿದ್ದರು ಎಂದು ಸಾಬೀತುಪಡಿಸಿದ್ದಾರೆ. ಪುರಾತತ್ವ ಇಲಾಖೆ ರಥದ ಎತ್ತರವನ್ನು ನಿರ್ಣಯಿಸಿ ಈ ರಥವನ್ನು ಯಾವ ಪ್ರಾಣಿಗಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ ಎಂದು ಕೂಡ ಕಂಡುಹಿಡಿಯಲು ಪ್ರಾರಂಭಿಸಿದ್ದಾರೆ. ಪುರಾತತ್ವ ಇಲಾಖೆ ಈ ರಥದ ಎತ್ತರವನ್ನು ನಿರ್ಣಯಿಸಿ ಈ ರಥವನ್ನು ಯಾವ ಪ್ರಾಣಿಗಾಗಿ ವಿನ್ಯಾಸಗೊಳಿಸಲಾಗಿತ್ತು ಎಂದು ಕಂಡುಹಿಡಿದಿದ್ದಾರೆ. ಈ ರಥವನ್ನು ಕುದುರೆಗೆ ಮಾಡಿರಬೇಕೆಂದು ಅಧ್ಯಯನ ಮಾಡಿದಾಗ ತಿಳಿಯುತ್ತದೆ. ಈ ಕುರಿತು ಇನ್ನೂ ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕಿದೆ. ಭಾರತದಲ್ಲಿ ಪುರಾತತ್ವ ಸಮೀಕ್ಷೆ ಶುರುವಾದ ನಂತರ ಹಾಗೂ ಇಲ್ಲಿವರೆಗೆ ನಡೆದ ಉತ್ಖನನ ಮತ್ತು ಸಂಶೋಧನೆಗಳಲ್ಲಿ ಮೊದಲ ಬಾರಿಗೆ ಸಿಲೌನಿ ಉತ್ಖನನದಿಂದ ಭಾರತೀಯ ಯೋಧರ 3 ರಥಗಳು ಸಿಕ್ಕಿದೆ ಎಂದು ASI ಅಂದರೆ ಭಾರತದ ಪುರಾತತ್ವ ಇಲಾಖೆ ದೃಢಪಡಿಸಿದೆ. ಆದರೆ ಮುಖ್ಯವಾಗಿ ಅಲ್ಲಿಂದ 600 ಮೀಟರ್ ದೂರದಲ್ಲಿ ಎಲ್ಲಕ್ಕಿಂತ ವಿಸ್ಮಯವಾದ ಒಂದು ಅಸ್ಥಿಪಂಜರ ದೊರಕಿದೆ. ಅದರಲ್ಲಿ ಅರ್ಧ ಮಾನವ ಹಾಗೂ ಅರ್ಧ ಕುದುರೆಯ ಅಸ್ಥಿಪಂಜರಗಳಿವೆ. ಹೀಗಿರುವ ಪ್ರಾಣಿಯನ್ನು ನಮ್ಮ ಪುರಾಣಗಳಲ್ಲಿ ನರಶ್ವ ಅಂದರೆ ಮಾನವ ಹಾಗೂ ಅಶ್ವ ಅಂದರೆ ಕುದುರೆಯ ಆಕಾರವನ್ನು ಹೊಂದಿರುವ ಜೀವಿ ಎಂದು ಹೇಳಲಾಗುತ್ತದೆ. ಇದರ ಬಗ್ಗೆ ಪುರಾಣಗಳಲ್ಲಿಯೂ ಕೂಡ ಬರೆಯಲಾಗಿದೆ. ನರಶ್ವ ಅಂದರೆ ಇದು ಅರ್ಧ ಮಾನವ ಹಾಗೂ ಅರ್ಧ ಕುದುರೆ. ಮೇಲಿನ ದೇಹದ ಭಾಗ ಮಾನವನ ದೇಹವಾಗಿದ್ದು ಕೆಳಗಿನ ದೇಹ ಕುದುರೆಯ ಕಾಲನ್ನು ಹೊಂದಿರುವ ಜೀವಿಯಾಗಿದೆ. ಈ ರೀತಿಯ ಜೀವಿಗಳನ್ನು ನಾವು ಹಿಂದೂ ಹಾಗೂ ಗ್ರೀಕ್ ಪುರಾಣಗಳಲ್ಲೂ ಕೂಡ ಕಾಣುತ್ತೇವೆ. ಆದರೆ ಇದು ನಿಜಕ್ಕೂ ನರಶ್ವ ಎಂಬುದನ್ನು ಪುರಾತತ್ವ ಇಲಾಖೆಯವರು ಈಗ ಅಧ್ಯಯನವನ್ನು ಮಾಡುತ್ತಿದ್ದಾರೆ. ಯಾಕಂದರೆ ಕುದುರೆ ಮೇಲಿನ ಸವಾರಿ ಕುದುರೆಯೊಂದಿಗೆ ಸಾವನ್ನಪ್ಪಿರಬಹುದಾದ ಶಂಕೆ ಕೂಡ ಇದೆ. ಆದರೆ ವಿಚಿತ್ರ ಅಂದರೆ ಕುದುರೆಯ ಮುಖ ಹಾಗೂ ಮಾನವನ ಕಾಲುಗಳ ಮೂಳೆಗಳು ಎಲ್ಲಿಯೂ ಸಿಕ್ಕಿಲ್ಲ. ಅಂದರೆ ಹಿಂದೆ ನರಶ್ವ ಅಂದರೆ ಅರ್ಧ ಕುದುರೆ ಹಾಗೂ ಅರ್ಧ ಮಾನವ ಇರುವಂತಹ ಜೀವಿ ಇತ್ತು ಎಂದು ಕೆಲವರು ವಾದವನ್ನು ಮಂಡಿಸಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಭೂಮಿಯ ಗರ್ಭದಲ್ಲಿ ಏನೆಲ್ಲ ನಿಗೂಢ ಅಡಗಿದೆ ಎಂದು. ಇಂತಹದೇ ಚಿತ್ರ ವಿಚಿತ್ರ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರಲು ಪ್ರಯತ್ನಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.